ಎಸ್, ಜೀವನದಲ್ಲಿ ಮನುಷ್ಯ ಎದುರಿಸುವಂತಹ ನಾನಾ ಸಮಸ್ಯೆಗಳಿಗೆ ನಾಗದೋಷವೇ ಪರಿಹಾರ ಅನ್ನುವಂತಹ ಒಂದು ಸೂಚನೆಯನ್ನು ಸಹಜವಾಗಿ ಜ್ಯೋತಿಷಿಗಳು ಕೊಡ್ತಾರೆ. ಹಾಗಾದರೆ ನಿಜಕ್ಕೂ ಇದು ಸತ್ಯನಾ? ನಾಗದೋಷ ಅಂತ ಅಂದಾಗ ಅದಕ್ಕೆ ಪರಿಹಾರಕ್ಕೆ ಇರುವಂತಹ ಮಾರ್ಗಗಳೇನು ಅನ್ನೋದ್ರ ಬಗ್ಗೆಯೂ ಕೂಡ ನಾವು ನೋಡ್ತಾ ಹೋಗ್ತೇವೆ. ಆದರೆ ಈ ಎಲ್ಲ ವಿಚಿತ್ರಗಳು ನಡೆದಂತಹ ಸುಂದರ್ ಶೆಟ್ಟಿ ಅವರು, ಅವರ ಮನೆಯಲ್ಲಿ ಈ ಎಲ್ಲ ವಿಚಿತ್ರಗಳು ನಡೀತು. ಜ್ಯೋತಿಷಿಗಳೊಬ್ಬರು ಹೇಳ್ತಾರೆ ಅಲ್ಲಿ ನಾಗನ ಇರುವಿಕೆ ಬಗ್ಗೆ, ಅಲ್ಲಿ ಅಗದು ನೋಡಿದಾಗ ಅವರಿಗೆ ನಾಗನ ಒಂದು ಮೂರ್ತಿ ಸಿಗುತ್ತೆ. ಈ ಎಲ್ಲ ವಿಚಿತ್ರಗಳು ನಡೆದಂತಹ ಪೆರಡೂರು ಉದ್ಯಮಿಯ ಸುಂದರ್ ಶೆಟ್ಟಿ ಅವರ ಮನೆಯಲ್ಲಿ ನಡೆದಿದ್ದು. ಸ್ವತಃ ಅವರೇ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ ಉಡುಪಿಯಿಂದ. ನಮಸ್ತೆ ಸುಂದರ್ ಶೆಟ್ಟಿ ಅವರ. ಸುಂದರ್ ಶೆಟ್ಟಿ ಅವರ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಹಲೋ ಹಲೋ, ಎಸ್ ನಮಸ್ತೆ ಸುಂದರ್ ಶೆಟ್ಟಿ ಅವರೇ. ನಮಸ್ತೆ ನಮಸ್ತೆ. ಓಕೆ, ಈ ಎಲ್ಲ ವಿಚಿತ್ರಗಳಿಗೂ ಕೂಡ ನಿಮ್ಮ ಮನೆ ಕಾರಣ ಆಗಿದೆ, ಒಂದು ನಿಮ್ಮ ಮನೆ ನಿದರ್ಶನವಾಗಿದೆ. ಏನ್ ನಡೀತು ಮೊಟ್ಟ ಮೊದಲನೇದಾಗಿ, ನಿಮಗೆ ಜ್ಯೋತಿಷಿಗಳು ಕೊಟ್ಟಂತಹ ಸೂಚನೆ ಏನಾಗಿತ್ತು? ನೀವು ಅವ್ರನ್ನ ಹೇಗೆ ಕಾಂಟ್ಯಾಕ್ಟ್ ಮಾಡಿದ್ರಿ? ನಿಮಗೆ ಏನೇನು ಸಮಸ್ಯೆಗಳು ಆಗ್ತಾ ಇತ್ತು? ಸುಂದರ್ ಶೆಟ್ಟಿ ಅವರೇ, ನಿಮ್ಗೆ ಏನೆಲ್ಲ ಸಮಸ್ಯೆಗಳು ಆ ಮನೆಯಲ್ಲಿ ಶುರುವಾಯ್ತು? ಹಲೋ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ಸುಂದರ್ ಶೆಟ್ಟಿ ಅವರೇ? ಧ್ವನಿ ಕೇಳಿಸ್ತಾ ಇದೆಯಾ? ಸ್ವಲ್ಪ ಸ್ವಲ್ಪ ಸರಿ, ಕ್ಲಿಯರ್ ಇಲ್ಲ. ಓಕೆ, ನಾನು ಜೋರಾಗಿ ಒಂದು ಪ್ರಶ್ನೆ ಕೇಳ್ತೀನಿ. ಆ ಮನೆಯಲ್ಲಿ ನಿಮಗೆ ಏನೆಲ್ಲ ಸಮಸ್ಯೆಗಳು ಎದುರಾಯ್ತು? ನೀವು ಜ್ಯೋತಿಷಿಯರನ್ನ ಭೇಟಿ ಮಾಡಿದಾಗ ಅವ್ರು ನಿಮ್ಗೆ ಏನು ಹೇಳಿದ್ರು? ಹಲೋ, ಓಕೆ, ಮತ್ತೆ 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 ನಾನು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತೀನಿ ಮತ್ತೆ ನಾನು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತೀನಿ. ಎಸ್, ಈಗ ಶಿವಮೊಗ್ಗ ಸ್ಟುಡಿಯೋದಿಂದ ನಾಗರಾಜ್ ಭಟ್ ಅವರು ಕೂಡ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಅಲ್ಲಿ ಸಮಸ್ಯೆಗಳು ಎದುರಾದಾಗ ಸುಂದರ್ ಶೆಟ್ಟಿ ಅವರು ನಾಗರಾಜ್ ಭಟ್ ಅವರನ್ನ ಸಂಪರ್ಕ ಮಾಡಿದಾಗ ಅವ್ರು ಹೇಳಿದ್ದು ಅಲ್ಲಿ ನಾಗನ ಇರುವಿಕೆ ಇದೆ ಅಂತ. ಅಲ್ಲಿ ಹೋಗಿ ನೋಡಿದಾಗ, ಅಗದು ನೋಡಿದಾಗ ಅವರಿಗೆ ನಾಗನ ಒಂದು ಮೂರ್ತಿ ಕೂಡ ಸಿಕ್ಕಿದೆ. ಇದರ ಬಗ್ಗೆ ನಾಗರಾಜ್ ಭಟ್ ಅವರ ಹೇಳಿ. ಎಸ್, ಅಲ್ಲಿ ಒಂದು ನಾಗನ ಮೂರ್ತಿ ಇದೆ, ಅದನ್ನು ತೆಗೆದು ನೋಡಿ ಅಂತ ಅಂದಿದ್ದಕ್ಕೆ ಅವರು ಹೋಗಿ ಅಲ್ಲಿ ಅಗದು ಅದರ ಮೂರ್ತಿ ಕೂಡ ಅವರಿಗೆ ಸಿಕ್ಕಿದೆ. ಬಟ್ ಆ ಅಗಿಯುವಂತಹ ಸಂದರ್ಭದಲ್ಲೂ ಕೂಡ ಒಂದು ಅಲ್ಲಿ ಊರಿನ ಜನ ಎಲ್ಲ ನಿಂತಿದ್ರು, ಒಂದು ಅಚ್ಚರಿ ಅಂತೂ ಇರುತ್ತೆ, ನಿಜಕ್ಕೂ ಇಲ್ಲಿ ಸಿಗುತ್ತಾ ಅಂತ. ನೀವು ಆ ಕ್ಷಣಕ್ಕೆ ಅಲ್ಲಿದ್ದೀರ? ನಾವು ಎಲ್ಲ ಅಲ್ಲೇ ಇದ್ವಿ, ನಾನು ಹೊರಗಡೆ ಕೂತಿದ್ದೆ ಜಾಗವನ್ನ ತೋರಿಸಿ. ಓಕೆ, ಅಷ್ಟು ನಿಖರವಾಗಿ ಅದೇ ಜಾಗದಲ್ಲಿ ಇದೆ ಅಂತ. ಹಾ, ಈಗ ನಾನು ನಾಗಪಾತ್ರಿಯೂ ಹೌದು, ಜ್ಯೋತಿಷ್ಯವೂ ಹೌದು. ಓಕೆ, ನಾನು ಒಂದು ದಿನ ನಾನು ಸಾಗರ ಮಾರ್ಗವಾಗಿ ಒಂದು ನಾಗಪ್ರತಿಷ್ಠೆ ಸಾನ್ನಿಧ್ಯ ಸೇವೆಗೆ ಹೋಗುವಾಗ ನನಗೆ ಆ ಮಾರ್ಗದ ಮಧ್ಯದಲ್ಲಿ ಒಬ್ಬ ನಾಗ ಸಾಧುಗಳು ಅಲ್ಲಿ ನನಗೆ ಸಿಕ್ಕಿದರು. ಅವರು ನನ್ನನ್ನು ಅಲ್ಲಿ ನಿಲ್ಲಿಸಿ ನನಗೆ ಒಂದು ಆಶೀರ್ವಾದವನ್ನು ಮಾಡಿ ಅವರು ಅವರ ಕೊರಳಲ್ಲಿದ್ದಂಥ ಒಂದು ರುದ್ರಾಕ್ಷಿ ಮಾಲೆಯನ್ನು ನನ್ನ ಕೊರಳಿಗೆ ಹಾಕಿ ಅವರ ಕುಂಡಲಿಯಲ್ಲಿರ್ತಕ್ಕಂಥ ಒಂದು ನೀರನ್ನು ನನ್ನ ತಲೆಗೆ ಬಿಟ್ಟು ಅವರೊಂದು ಆಶೀರ್ವಾದ ಮಾಡಿ ನಂತರ ಅವರ ಪ್ರಯಾಣ ಅವ್ರು ಬೆಳೆಸಿದರು. ನನಗೆ ಆ್ಯಕ್ಚುಲಿ ಇದು ಕನ್ನಡ ಬಿಟ್ಟರೆ ಬೇರೆ ಭಾಷೆಗಳು ಬರೋದಿಲ್ಲ, ಸ್ವಲ್ಪ ಸ್ವಲ್ಪ ಅರ್ಥ ಆಗ್ತದೆ, ವಿನಃ ಬೇರೆ ಭಾಷೆ ಮಾತಾಡಲಿಕ್ಕೆಲ್ಲ ಬರೋದಿಲ್ಲ. ಅವ್ರು ಏನೋ ಹೇಳ್ತಾ ಇದ್ರು ಅವ್ರ ಹಿಂದಿಯಲ್ಲಿ, ಸಂಪೂರ್ಣ ನನಗೆ ಅರ್ಥ ಆಗಲಿಲ್ಲ. ಅವರ ಆ ಗುರುಗಳು ಕೊಟ್ಟಂಥ ದೀಕ್ಷೆ, ಅವರು ಕೊಟ್ಟಂಥ ಆಶೀರ್ವಾದ, ಆ ನಂತರದಲ್ಲಿ ಭೂಮಿಯಲ್ಲಿ ನಾಗನ ಯಾವುದೇ ಒಂದು ಶಿಲೆ ಇರಬಹುದು, ಯಾವುದೇ ವಸ್ತು ಇದ್ರೂ ಕೂಡ ನನ್ನ ದೃಷ್ಟಿಗೆ ಬೀಳ್ತದೆ. ಆಯಾ ಸ್ಥಳವನ್ನ ಎಲ್ಲಿ ಉಂಟು ಆ ಸ್ಥಳವನ್ನ, ಈಗ ಒಂದು ಸ್ಥಳದಲ್ಲಿ ಮನೆಯನ್ನ ನಿರ್ಮಾಣ ಮಾಡಿದ್ದಾರೆ ಅಂತ ಆದ್ರೆ ಆ ಸ್ಥಳವನ್ನೇ ನಾವು ಧ್ವಂಸ ಮಾಡುವಂತದ್ದಲ್ಲ, ಎಲ್ಲಿ ಆ ಜಾಗದಲ್ಲಿ ಇದೆ ಅನ್ನುವುದು ನನ್ನ ದೃಷ್ಟಿಗೆ ಬೀಳ್ತದೆ. ಅದು ಭೂಮಿ ಒಳಭಾಗದಲ್ಲಿದ್ದಂತ ಅದನ್ನ ನಾನು ಗುರುತು ಮಾಡ್ತೇನೆ. ಈ ದೃಷ್ಟಿಯನ್ನ ಬರ್ಲಿಕ್ಕೆ ನನಗೆ ಕಾರಣ ನಮ್ಮ ಆ ದಿವಸ ಮಾರ್ಗದಲ್ಲಿ ಸಿಕ್ಕಂತ ನನ್ನ ಗುರುಗಳು ಅಂತ ಹೇಳ್ಬಹುದು, ನಾಗ ಸಾಧುಗಳು. ಹೇಗೆ ಮಾರ್ಗದಲ್ಲಿ ಬಂದ್ರು ಅಂತ ನನಗೆ ಗೊತ್ತಿಲ್ಲ. ಇವಾಗ 2 ವರ್ಷ ಆಯ್ತು ಅಷ್ಟೇ. 2 ವರ್ಷ ಆಯ್ತು. ಅದಾದ ನಂತರ ನಿಮಗೆ ಈ ವಿಶೇಷವಾದಂತಹ ವಿದ್ಯೆ ನಿಮಗೆ ಕರಗತ ಆಗಿದೆ? ಹೌದು. ಒಂದು ವೇಳೆ ನಾನು ನಾಗನ ಒಂದು ಆರಾಧನೆಯನ್ನ ಮಾಡುವಾಗ ಅಲ್ಲಿ ಬಂದಂತ ಭಕ್ತರಲ್ಲಿ ಏನಾದರೂ ಮೂಲತಃ ನಾಗ ತೊಂದರೆ ಇದ್ರೂ ಕೂಡ ನೇರವಾಗಿ ನಾನು ಅವ್ರಿಗೆ ಹೇಳ್ತೇನೆ, ನಿಮ್ಮ ತೊಂದರೆ ಹೀಗೆ ಉಂಟು, ಈ ರೀತಿಯಲ್ಲಿ ನೀವು ಒಂದು ಪರಿಹಾರವನ್ನ ಮಾಡ್ಕೊಳ್ಳಿ ಅಂತ. ಅದು ಸಣ್ಣ ಮಟ್ಟದಲ್ಲಿ ಪರಿಹಾರ ಆಗ್ತದೆ, ದೊಡ್ಡ ಮಟ್ಟದಲ್ಲಿ ಏನಾಗುದಿಲ್ಲ. ಓಕೆ, ಈಗ
ಪ್ರತಿಯೊಂದು ಜಾತಕ ತೋರಿಸಿದಾಗ್ಲೂ ಮ್ಯಾಕ್ಸಿಮಮ್ ಆಗಿ ಜ್ಯೋತಿಷಿಗಳು ಹೇಳುವಂಥದ್ದು ನಾಗದೋಷ ಇದೆ, ಕಾಳ ಸರ್ಪ ದೋಷ ಇದೆ, ಅಥವಾ ಸರ್ಪ ಸಂಸ್ಕಾರ ಮಾಡಿಸ್ಬೇಕು, ನಾಗ ಪ್ರತಿಷ್ಠೆಯನ್ನ ಮಾಡಿಸ್ಬೇಕು, ಆಶ್ಲೇಷ ಬಲಿ ಮಾಡಿಸಿ ದೋಷ ಪರಿಹಾರಕ್ಕಾಗಿ ಅಂತ. ಆದ್ರೆ ಇವೆಲ್ಲವೂ ಕೂಡ ಕೆಲವರು ಹೇಳ್ತಾರೆ ಇದನ್ನ ಪ್ರತಿ ಬಾರಿ ಕೂಡ ಒಬ್ಬೊಬ್ಬ ಜ್ಯೋತಿಷಿ ಹೇಳಿದಾಗ್ಲೂ ಮಾಡಿಸ್ಕೊಂಡು ಹೋಗ್ಬೇಕಾ, ಅಥವಾ ಒಂದೇ ಸಲ ಏಕಕಾಲಕ್ಕೆ ಮಾಡಿದ್ರೆ ಇಡೀ ಜೀವಮಾನದ ದೋಷಗಳು ಪರಿಹಾರ ಆಗುತ್ತಾ ಅನ್ನುವಂಥ ಪ್ರಶ್ನೆ ಕೂಡ ಇರುತ್ತೆ. ಈಗ ನೀವು ಹೇಳಿದ್ರಿ ತುಂಬಾ ಸರಳವಾಗಿ ಪರಿಹಾರ ಮಾಡ್ಕೋಬಹುದು ಅಂತ, ಹಾಗಾದ್ರೆ ಈ ಎಲ್ಲ ಪರಿಹಾರದ ಕ್ರಮಗಳ ಬಗ್ಗೆ ಏನಂತೀರಿ? ಇವಾಗ ನಾಗ ದೋಷಕ್ಕೆ ಈಗ ನೀವು ಹೇಳಿರೋದು ಸರಿ, ಈಗ ನಾಗ ಸಂಸ್ಕಾರ ಮಾಡಿಸುವಂಥದ್ದು, ಆಶ್ಲೇಷ ಬಲಿ ಸೇವೆ ಮಾಡಿಸುವಂಥದ್ದು, ಹೀಗೆ ನಾಗನಿಗೆ ಆರಾಧನೆ ಮಾಡುವಂಥದ್ದು ಹೌದು, ಸಹಜ ಅದು. ಇವಾಗ ದೊಡ್ಡ ಮಟ್ಟದಲ್ಲಿ ಒಂದು ಸೇವೆ, ಈಗ ಒಂದು ಸಂಸ್ಕಾರ ಮಾಡಿಸುವಂಥದ್ದು ಕ್ಷೇತ್ರ, ಈಗ ಕುಕ್ಕೆ ಸುಬ್ರಹ್ಮಣ್ಯ ಅಂತಕ್ಕಂಥದ್ದು ನಮ್ಮ ಒಂದು ಮೂಲ ಕ್ಷೇತ್ರ, ನಾಗನ ಆರಾಧನಾ ಕ್ಷೇತ್ರ. ಈಗ ಅಲ್ಲಿ ಕೂಡ ಹೋಗಿ ನಾವು ನಾಗ ಪ್ರತಿಷ್ಠೆ ಮತ್ತೆ ನಾಗ ಸಂಸ್ಕಾರ ಆಶ್ಲೇಷನ್ನು ಮಾಡಿದರೆ ನಮ್ಮ ನಾಗದೋಷ ಪರಿಹಾರ ಆಗ್ತದೆ ಅನ್ನೋ ಒಂದು ನಂಬಿಕೆ. ಹಾಗಾಗಿ ಕ್ಷೇತ್ರದಲ್ಲಿ ಹೋಗಿ ಮಾಡುವಂಥದ್ದು ಹೌದು. ಈಗ ಬಡತನದಲ್ಲಿ ಇರ್ತಕ್ಕಂಥ ಕುಟುಂಬ, ಆ ಕುಟುಂಬಕ್ಕೆ ನಾಗದೋಷ ಇರ್ತದೆ, ಆ ನಾಗದೋಷ ಇರುವಂಥದ್ರಲ್ಲಿ ನಾಗ ಬಾಧೆ ಕೊಟ್ಟಾಗ ಅವರಿಗೆ ಎಲ್ಲೋ ಒಂದು ಕಡೆ ಆ ಕ್ಷೇತ್ರಕ್ಕೆ ಹೋಗಿ ಆ ಸೇವೆಯನ್ನು ಕೊಡ್ಲಿಕ್ಕೆ ಆಗುದಿಲ್ಲ. ಹಾಗಾಗಿ ಕೆಲವೊಂದು ಸೇವೆಯಿಂದ ನಾಗ ಬಿಂಬಕ್ಕೆ ಅಭಿಷೇಕ ಮುಖೇನವಾಗಿ, ಪವನಾಮ ಅಭಿಷೇಕ ಇರ್ಬೋದು, ಅರ್ಚನೆ ಇರ್ಬೋದು, ಹೀಗೆ ಅಭಿಷೇಕ ಮುಖೇನವಾಗಿ ಮತ್ತೆ ಅವರು ಮಾಡಿರ್ತಕ್ಕಂಥ ತಪ್ಪುಗಳು, ನಾಗನ ದೋಷಕ್ಕೆ ಏನಾದರೂ ಒಂದು ತಪ್ಪು ಇರ್ತದೆ, ಸುಮ್ಮನೆ ಬರುವುದಿಲ್ಲ, ಆ ತಪ್ಪಿಗೆ ನಾಗದೇವರಲ್ಲೇ ಒಂದು ಕ್ಷಮೆ ಕೇಳುವಂಥದ್ದು, ಆ ಕ್ಷಮೆ ಕೇಳಿ ಒಂದು ಆ ಅಭಿಷೇಕ ಸೇವೆಯನ್ನ ಅರ್ಚನೆ ಸೇವೆಯನ್ನ ಕೊಟ್ಟಾಗ ಆ ಬಾಧೆ ನಿವಾರಣೆ ಆಗ್ತದೆ ಅನ್ನೋದು ನನ್ನ ಒಂದು. ಈಗ ಅವರು ಸುಂದರ್ ಶೆಟ್ಟಿ ಅವ್ರ ಮನೆಯಲ್ಲಿ ನಾಗ ಪ್ರತಿಷ್ಠಾಪನೆಯನ್ನ ಮಾಡಿದ್ರು ಅವರ ಮನೆಯಲ್ಲಿ ಅಲ್ವಾ? ಪ್ರತಿಷ್ಠಾಪನೆ ಮಾಡಿದ ನಂತರವೂ ಕೂಡ ಅವರಿಗೆ ಸಮಸ್ಯೆ ಎದುರಾಗ್ತಾ ಇತ್ತು. ಅಂದ್ರೆ ನೆಲದ ಒಳಗಡೆ ಅವರ ಜಾಗದಲ್ಲಿ ನೆಲದ ಅಡಿಯಲ್ಲಿರುವಂತಹ ನಾಗನ ಆ ಮೂರ್ತಿ ಅವರಿಗೆ ಆ ಸಮಸ್ಯೆಯನ್ನ ಕೊಡ್ತಾ ಇತ್ತು ಅಂತ. ಎಸ್, ಇದ್ರ ಬಗ್ಗೆ ಕೂಡ ನಿಮ್ ಜೊತೆ ನಾನು ಮಾತಾಡ್ತೀನಿ. ಮೊದಲೇ ಸಮಸ್ಯೆಗಳು ಅಂತ ಅಂದಾಗ ಅವರಿಗೆ ಯಾರೋ ಒಬ್ರು ಸೂಚನೆಯನ್ನ ಕೊಟ್ಟಿರ್ತಾರೆ, ಯಾರೋ ಒಬ್ರು ಅವರಿಗೆ ಅಡ್ವೈಸ್ ಮಾಡಿರ್ತಾರೆ, ನಾಗ ಪ್ರತಿಷ್ಠಾಪನೆಯನ್ನ ಮಾಡಿ ನಿಮ್ಮ ಸಮಸ್ಯೆಗಳು ಬಗೆಹರಿಯುತ್ತೆ ಅಂತ. ಅದೇ ಪ್ರಕಾರವಾಗಿ ಸುಂದರ್ ಶೆಟ್ಟಿ ಅವರು ತಮ್ಮ ಒಂದು ಮನೆ ಆವರಣದಲ್ಲಿ ನಾಗ ಪ್ರತಿಷ್ಠಾಪನೆಯನ್ನ ಕೂಡ ಮಾಡ್ತಾರೆ. ಆದ್ರೆ ಅವರದೇ ಭೂಮಿಯ ನೆಲದ ಕೆಳಗಡೆ ಇರುವಂತಹ ನಾಗನ ಮೂರ್ತಿಯಿಂದ ಅವರಿಗೆ ಮತ್ತೆ ಮತ್ತೆ ಸಮಸ್ಯೆಗಳು ಆಗ್ತಾ ಹೋಗುತ್ತೆ. ಹಾಗಾದ್ರೆ ಭೂಮಿಯ ಕೆಳಗಿರುವ ಮೂರ್ತಿಗಳು, ದೇವರ ಮೂರ್ತಿಗಳು, ದೇವರ ಶಕ್ತಿ ಇರುವಂತಹ ಮೂರ್ತಿಗಳು ಕೂಡ ಈ ರೀತಿಯಾದ ಸಮಸ್ಯೆಯನ್ನ ಉದ್ಭವ ಮಾಡುತ್ತಾ? ಈ ಕುರಿತಂತೆ ಮತ್ತಷ್ಟು ಚರ್ಚೆಯನ್ನ ಮಾಡೋಣ. ಅದಕ್ಕೂ ಮೊದಲು ಒಂದು ಚಿಕ್ಕ ವಿರಾಮ.